ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಈ ಒಂದು ಪೋಷಿಗೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆಗಿ ನೀವು ಸಂದರ್ಶನ ಮೂಲಕ ಆಯ್ಕೆನ ಆಯ್ಕೆಯನ್ನು ಮಾಡ್ಕೊತಿದ್ದಾರೆ ಇದೊಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ಪೋಷ್ಠಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಾನ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತ ಮಹಿಳಾ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕತೆಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅನ್ನ ಅಂದ್ರೆ ಮೊದಲೇದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಅಭ್ಯರ್ಥಿಗೆ ಅಭ್ಯರ್ಥಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಸರಿಲಿಕ್ಕೆ ಸರಿಲಿಕ್ಕೆರಾಗತ್ತೆ ಏನು ಎಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವೊಂದು ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಮತ್ತು ಯಾವೊಂದು ವಿಷಯದ ಶಿಕ್ಷಕರ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಮತ್ತೆ ಯಾವೊಂದು ವಿಳಾಸಕ್ಕೆ ನೀವು ಸಂದರ್ಶನ ಪಡೆದುಕೊಳ್ಬೇಕಾಗತ್ತೆ ಡೀಟೇಲ್ಸ್ ಆಗಿ ತಿಳ್ಸಿ ಈ ಒಂದು ಹೋದದಲ್ಲಿ ಮತ್ತು ಸಂದರ್ಶನ ಹೋಗುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಡೀಟೇಲ್ಸ್ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಕೊಣತನ ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಬೇಕಂದ್ರೆ ನೀವೇನಾದರೂ ಅರ್ಧ ತಕ್ಕನೂ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋಲ್ಲ ಆದ ಕಾರಣಕ್ಕಾಗಿ ಕೊಣತನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗಬೇಕಂದ್ರೆ ಮತ್ತು ಇಡೋ ಸ್ಟಾರ್ಟ್ ಮಾಡಕ್ಕಿಂತ ಮೊದಲು ಇನ್ನೊರೆಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಪು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸೇ ಈ ಒಂದು ಶಿಕ್ಷಕರ ಹುದ್ದೆ ಬಗ್ಗೆ ಒಂದೊಂದಾಯ್ತು ತಿಳಿಸ್ಕೊಡ್ತವೆ ನೋಡಿ ಆದಷ್ಟು ಕೊನೆಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಇದೇ ಒಂದು ಡೈರೆಕ್ಟ್ ನೀವು ಸಂದರ್ಶನಕ್ಕೂ ಕೊನೆಯ ದಿನಾಂಕ ಆಗಿರತ್ತೆ ಆದಷ್ಟು ಬೇಗ ಸಂದರ್ಶನ ಪಡೆದುಕೊಳ್ಳಿ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ನಾನು ಕೂಡ ಒಂದು ಶಿಕ್ಷಕ ಹುದ್ದೆಯನ್ನು ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಇಲ್ಲಿ ಮತ್ತೊಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಶಿಕ್ಷಕರ ಪೋಸ್ಟ್ ಗೆ ಆಯ್ಕೆಯನ್ನ ಮಾಡ್ಕೋತಿದ್ದಾರೆ ಇದು ಸರ್ಕಾರಿ ಹುದ್ದೆ ಅಲ್ಲ ಗುತ್ತಿಗೆ ಆಧಾರದ ಮೇಲೆ ನಮಗೆ ಆಯ್ಕೆಯನ್ನ ಮಾಡ್ಕೊತಿರ್ತಾರೆ ಅದು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಖಾಲಿ ಇದೆ ಅಂದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಮೊದಲೇದಾಗಿ ಪಿ ಜಿ ಟಿ ಅಂತ ಈ ಒಂದು ಪೋಸ್ಟ್ ಖಾಲಿ ಇರತ್ತೆ ಇದಕ್ಕೆ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಮತ್ತು ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಪದವಿನ ಕಂಪ್ಲೀಟ್ ಮಾಡಿರಬೇಕು ಮತ್ತು ಬಿಎಡ್ ಬಿ ಎ ಮತ್ತು ಬಿ ಟೆಕ್ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಮತ್ತು ಡಿಪ್ಲೊಮಾ ಕೂಡ ಹೊಂದಿದವರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇದು ಮೊದಲೇ ಒಂದು ಶಿಕ್ಷಕರ ಪೋಸ್ಟ್ ಖಾಲಿ ಇರತ್ತೆ ಎರಡನೇದಾಗಿ ಟಿ ಜಿ ಟಿ ಅಂತ ಹೇಳಿ ಪೋಸ್ಟ್ ಈ ಒಂದು ಪೋಸ್ಟಿಗೆ ಪದವಿ ಪಾಸ್ ಆಗಿರಬೇಕು ಮತ್ತು ಬಿ ಎಡ್ ಕಂಪ್ಲೀಟ್ ಮಾಡಿರ್ಬೇಕಾಗತ್ತ ಇನ್ನು ಪ್ರಾಥಮಿಕ ಶಿಕ್ಷಕ ಅಂತ ಹೇಳಿ ಈ ಒಂದು ಪೋಸ್ಟ್ ಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಪದವಿನ ಪಾಸ್ ಆಗಿರ್ಬೇಕಾಗತ್ತ ಇನ್ನು ಎರಡನೇದಾಗಿ ಇಲ್ಲಿ ಕಂಪ್ಯೂಟರ್ ಒಂದು ಬೋಧಕರ ಹುದ್ದೆಗ ಬಿ ಎ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿರ್ಬೇಕಾಗತ್ತ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬೇಕು ಅಥವಾ ಸ್ನಾತಕೋತ್ತರ ಪದವಿಯನ್ನ ಪಾಸ್ ಆಗಿರ್ಬೇಕಾಗತ್ತ ಮತ್ತು ಮುಂದೊಂದು ಪೋಸ್ಟ್ ಕ್ರೀಡಾ ಒಂದು ತರಬೇತಿದಾರ ಈ ಒಂದು ಶಿಕ್ಷಕರ ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು ಯೋಗ ಶಿಕ್ಷಕರ ಹುದ್ದೆಗೆ ಪದವಿ ಪಾಸ್ ಆಗಿರಬೇಕು ಕನ್ನಡ ಅಧ್ಯಾಪಕರ ಹುದ್ದೆಗೆ ಪದವಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಬಿ ಎಡಿಯನ್ನು ಪಾಸ್ ಆಗಿರ್ಬೇಕಾಗತ್ತೆ ಮತ್ತು ಶಿಕ್ಷಣ ಒಂದು ಸಲಹೆಗಾರ ಪೋಸ್ಟ್ ಗೆ ಬಿ ಎ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಅಥವಾ ಬಿ ಎಸ್ ಸಿ ಪಾಸ್ ಆದವರು ಮತ್ತು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಮತ್ತು ವಿಶೇಷ ಒಂದು ಶಿಕ್ಷಣ ಅಧಿಕಾರಿ ಹುದ್ದೆಗೆ ಅಂದ್ರೆ ಶಿಕ್ಷಕರ ಹುದ್ದೆಗೆ ಸೆಕೆಂಡ್ ಪಿ ಸಿ ಪಾಸ್ ಆಗಿರಬೇಕು ಮತ್ತು ಡಿ ಎಡ್ ಕಂಪ್ಲೀಟ್ ಮಾಡಿದವರು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಸ್ನಾತಕೋತ್ತರ ಪದವಿ ಪಾಸ್ ಆಗಿದವರು ಮತ್ತು ಪದವಿಯನ್ನ ಕಂಪ್ಲೀಟ್ ಮಾಡಿದವರು ಅರ್ಜನ ಸಲಸೆ ಮತ್ತು ವೈದ್ಯ ಪೋಸ್ಟ್ಗೆ ಗೆ ಎಂ ಬಿ ಬಿ ಎಸ್ ಪಾಸ್ ಆಗಿರ್ಬೇಕಾಗತ್ತೆ ಈ ಒಂದು ಸಂಸ್ಥೆಯಲ್ಲಿ ನರ್ಸುದ್ದಿ ಕೂಡ ಇರತ್ತೆ ಡಿಪ್ಲೊಮಾ ಕಂಪ್ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲಸೆ ನೋಡಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾವ ಪೋಸ್ಟ್ ಖಾಲಿ ಇದಾವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಎಷ್ಟಾಗಿರ್ಬೇಕಂತ ತುಂಬಾ ಜನ ಕೇಳಬಹುದು ಒಂದು ಸಂಸ್ಥೆಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಂತ ನೋಡಿ ಕೇಂದ್ರ ಕೇಂದ್ರೀಯ ಒಂದು ವಿದ್ಯಾಲಯ ಮಲ್ಲೇಶ್ವರಂದಲ್ಲಿ ಇರೋ ಪೋಸ್ಟ್ ಆಗಿರತ್ತೆ ಅಂದ್ರೆ ಇದೇ ಒಂದು ಸಂಸ್ಥೆಗೆ ಸಂಸ್ಥೆಗೆನು ಅರ್ಜಿಯನ್ನ ಸಲ್ಲಿಸಬೇಕು ಇದು ಸಂಸ್ಥೆ ಹೆಸರಾಗಿರತ್ತೆ ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಇಲ್ಲಿ ಒಟ್ಟಾರೆ ಒಂದು ಸಾವಿರಕ್ಕಿಂತ ಅದಕ್ಕೆ ಪೋಸ್ಟ್ ಖಾಲಿ ಇರತ್ತೆ ಇದಕ್ಕೆ ಕರ್ನಾಟಕದ ಎಲ್ಲಾ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದ್ರಿಂದ ಆದಷ್ಟು ಆಯ್ಕೆದ ಅಭ್ಯರ್ಥಿಗೆ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಪೋಸ್ಟ್ ಹೆಸರು ಶಿಕ್ಷಕರ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಇದು ಗುತ್ತಿಗೆ ಆಧಾರದ ಮೇಲೆ ಒಂದು ಪೋಸ್ಟ್ ಆಯ್ಕೆ ಇರೋದ್ರಿಂದ ಇದು ಕೇಂದ್ರ ಸರ್ಕಾರದಿಂದ ನಮಗೆ ವೇತನ ಕೊಡೋದಲ್ಲ ಅಲ್ಲಿ ಒಂದು ಈ ಒಂದು ಸಂಸ್ಥೆದವರು ನಮಗೆ ವೇತನ ಸೇನೆ ಕೂಡ ಕೊಡ್ತಿರ್ತಾರೆ ಇಪ್ಪತ್ತೊಂದು ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಇಪ್ಪತ್ತೇಳು ಸಾವಿರದ ಐದನೂರ ತನಕ ಮಂತ್ಲಿ ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರೋಲ್ಲ ವರ್ಷಕ್ಕೊಮ್ಮೆ ವೇತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಇಲ್ಲಿ ಮೊದಲೇ ನಮಗೆ ಲಿಖಿತ ಪರೀಕ್ಷೆ ರಾತೆ ಈ ಒಂದು ಲಿಖಿತ ಪರೀಕ್ಷೆ ಪಾಸ್ ಆದರೆ ಸಂದರ್ಶನ ಮುಖಾಂತರಗೆ ನೇರವಾಗಿ ಡಾಕ್ಯುಮೆಂಟ್ಸ್ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ ಮೊದಲು ನಿಮಗೆ ಸಂದರ್ಶನ ಇರತೆ ಆದಷ್ಟು ಸಂದರ್ಶನ ಪಡೆದುಕೊಳ್ಳೆ ಇನ್ನು ಪ್ರಮುಖ ದಿನಾಂಕ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಅಧಿಸೂಚನೆ ಬಿಡುಗಡೆ ಆದಂಥ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಜಾರಿಯಾಗಿರತ್ತೆ ಮತ್ತು ನೀವು ಸಂದರ್ಶನಕ್ಕೆ ಹೋಗುವ ಸ್ಥಳ ಮತ್ತು ದಿನಾಂಕ ನೋಡಿ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಮತ್ತು ಸ್ಥಳ ನೋಡಿ ಈ ಒಂದು ವಿಳಾಸಕ್ಕೆ ನೀವು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಈ ಒಂದು ವಿಳಾಸ ಎಲ್ಲಿ ನೋಡ್ ಮಾಡ್ಕೊಳ್ಳುವ ಕನಿಷ್ಠ ಕೂಡಬಹುದು ಯಾವುದೇ ರೀತಿ ತೊಂದರೆ ಇರಲ್ಲ ಇದ್ರದ್ದು ಅಫೀಸಿಯಲ್ ಅಂತ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ನಲ್ಲಿ ಕೊಟ್ಟಿರ್ತವೆ ಅಲ್ಲಿ ಡಾನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ ನೋಡಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತೆ ಮುಂದಿರು ಸಿಗ್ತೀವಿ ಎಲ್ಲರಿಗೂ ಧನ್ಯವಾದಗಳು